ಯಾರು ಕೊಡೋದಿಲ್ಲ, ಕೊಟ್ಟಿದ್ದಾರೆ ಕೊಡ್ಬೋದು, ಏನ್ ತೊಂದರೆ ಏನಿಲ್ಲ. ಅಂತಿಮವಾಗಿ ತೀರ್ಮಾನ ಎಲ್ಲಾರ್ಗು ಗೊತ್ತಿದೆ, ಅವ್ರೊಬ್ಬರು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲಾರು ನಾವು 80 ಜನ ಕೊಡ್ತೀವಿ ಅಂತ ಏನಿಲ್ಲ. ಈಗ ಅವ್ರು ಹೇಳಿದ್ದು ಮುಖ್ಯಮಂತ್ರಿ ಆಗ್ಬೇಕು ಅಂತ, ಆಗ್ಬೇಕು ಅಂತ ಹೇಳ್ಕೊಂಡು ಚುನಾವಣೆ ದೇವ್ರು ಕೇಳ್ತಾರೆ. ಚುನಾವಣೆ ಇನ್ನು 1 ವರ್ಷ ಇದೆ, ಚುನಾವಣೆ ಆದ್ಮೇಲೆ ಅದು ಕೇಳಕ್ ಹೇಳಿ. ಈಗ ಒಟ್ಟಾರೆ ಈ ಸರ್ಕಾರ ದಲಿತರ ವಿರೋಧಿ ಸರ್ಕಾರ ಅನ್ನೋದನ್ನ ಸಾಮಾಜಿಕ ನ್ಯಾಯದ ವಿರುದ್ಧ ಈ ಸರ್ಕಾರ ಇದೆ ಅನ್ನೋದು ಈ ರವೀಂದ್ರನಾಥ್ ಅವರ ರೆಸಿಗ್ನೇಷನ್ ಇಂದ. ಅಲ್ಲಲ್ಲ, ಟ್ರಾನ್ಸ್ಫರ್ ಮಾಡಿಲ್ಲ, ರಿಸೈನ್, ರಾಜೀನಾಮೆಯಿಂದ. ಇದರಿಂದ ಇದು ಸಾಬೀತಾಗಿದೆ, ಇದು ಕರಪ್ಷನ್ಗೆ ಇನ್ನೊಂದು ಮುಖ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.